ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ಪೊಲೀಸ್ ಇಲಾಖೆಯ 1137 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ಒಂದು ಪ್ಯಾಕ್ಸ್ ನೋಟಿಸ್ ನ ಮಾಹಿತಿ ಬಂದಿದೆ. ಈ ಪ್ಯಾಕ್ಸ್ ನೋಟಿಸ್ ನ ಪ್ರಕಾರ ಕರ್ನಾಟಕ ಪ್ರದೇಶದ 1137 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನ ದಿನಾಂಕ 25 ಫೆಬ್ರವರಿ 2024 ನಡೆಸಲು ತೀರ್ಮಾನಿಸಿದೆ ಎಂದು ಈ ಮೂಲಕ ಮಾಹಿತಿ ಬಂದಿದೆ. ಮತ್ತು ಕರ್ನಾಟಕದಲ್ಲಿ ದಿನಾಂಕ 28 ಜನವರಿ 2024 ನಡೆಯುತ್ತಿರುವ 3064 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಯುವ ಪರೀಕ್ಷಾ ಕೇಂದ್ರಗಳಲ್ಲಿಯೇ ಈ 1137 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನು ಕೂಡ ಅದೇ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ತೀರ್ಮಾನಿಸಿದೆ ಎಂದು ಈ ಪ್ಯಾಕ್ಸ್ ನೋಟಿಸ್ ಪ್ರಕಾರ ಮಾಹಿತಿ ಬಂದಿದೆ. ಆದ್ದರಿಂದ ಈ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ತಮ್ಮ ಪರೀಕ್ಷೆಗೆ ಸಿದ್ಧರಾಗಿ. ಇದಿಷ್ಟು ಈ ನೇಮಕಾತಿಗೆ ಸಂಬಂಧಿಸಿದಂತೆ ಇಂದು ಬಂದಿರುವಂತಹ ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿಯ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.